ನಮಸ್ಕಾರ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತು ಇಲ್ಲಿರ್ತಾರೆ, ಅಲ್ಲಿಗೆ ಹೋದ್ಮೇಲೆ ದೊಡ್ಡ ನಾಯಕರಾಗ್ತಾರೆ. ಇದು ಬಿಜೆಪಿ ಅವರು ಮಾಡ್ತಿರುವ ನಾಟಕ. ಡಿಕೆಶಿ ವಿಚಾರಣೆ ನಡೆಯುತ್ತಿದೆ, ಅವರಿಗೆ ನ್ಯಾಯ ಸಿಗಲಿದೆ. ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿಶ್ವಾಸ. ಕೇಂದ್ರಕ್ಕೆ ರಾಜ್ಯದಿಂದ 38,000 ಕೋಟಿ ನಷ್ಟವಾಗಿದೆ ಅನ್ನೋದರ ಬಗ್ಗೆ ವರದಿ ನೀಡಿದ್ದೇವೆ. ಕೂಡಲೇ ಮೊದಲ ಕಂತಿನಲ್ಲಿ ಕೇಂದ್ರ ಅನುದಾನ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ವೇಳೆಯೂ ಆದಷ್ಟು ಹೆಚ್ಚು ಪರಿಹಾರ ಹಾಗೂ ಕೂಡಲೇ ಬಿಡುಗಡೆ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಭರವಸೆ. ಅಕ್ರಮ ಹಣ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಒಳಗಾಗಿರುವ ಡಿಕೆ ಶಿವಕುಮಾರ್ ಪ್ರಕರಣ. ಅಣ್ಣ ಅಣ್ಣ ಕ್ಷಮಿಸಿ ಬಿಡಣ್ಣ, ಶಿವಕುಮಾರ್ ನೋವಿಗೆ ಮರುಗಿದ ಸಚಿವ ಶ್ರೀರಾಮುಲು. ನಾನು ಕೈ ಮುಗಿದು ಕೇಳುತ್ತೇನೆ, ಈ ವಿಚಾರದಲ್ಲಿ ನಾನು ಟೀಕೆ ಮಾಡುವುದಿಲ್ಲ. ಇದೀಗ ವಾರ್ತೆಗಳ ವಿವರ. ಜೇವರ್ಗಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಕ್ಯಾನಲ್ಗೆ ಸತತ 10 ದಿನಗಳಿಂದ ಜಾಸ್ತಿ ನೀರು ಬಿಟ್ಟ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿವೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ನೀರು ಕ್ಯಾನಲ್ಗೆ ಹೋಗಬೇಕು, ಬದಲಾಗಿ ಗ್ರಾಮಕ್ಕೆ ನುಗ್ಗಿವೆ. ಕಾರಣ, ಕಳಪೆ ಮಟ್ಟದ ಕಾಮಗಾರಿ ಮಾಡಿದ ಪರಿಣಾಮ ಕ್ಯಾನಲ್ ನಾಲೆಗಳು ಕೊಚ್ಚಿ ಹೋಗಿದೆ. ಇದರ ಬಗ್ಗೆ ಕೆಬಿಜೆಎನ್ಎಲ್ನ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಕ್ಯಾರ್ ಅನ್ನದೇ ಜಾಸ್ತಿ ನೀರು ಕ್ಯಾನಲ್ಗೆ ಹರಿಸುತ್ತಿದ್ದಾರೆ. ಇದರಿಂದ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ ಕಾರಣ ಜನರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕೂಡಲೇ ಕ್ಯಾನಲ್ಗೆ ಬಿಟ್ಟ ನೀರನ್ನ ತಡೆದು ಇಜರಿ ಗ್ರಾಮದ ಕೆಲವು ಮನೆಗಳು ನಷ್ಟವಾಗಿದ್ದು ಈ ನಷ್ಟವನ್ನು ಅಧಿಕಾರಿಗಳು ಬಗೆಹರಿಸಬೇಕು. ಇಲ್ಲವಾದರೆ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಹೋರಾಟ ಅಧ್ಯಕ್ಷ ಶ್ರವಣ್ ಕುಮಾರ್ ಡಿ ನಾಯಕ್ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದ್ದು, ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ಇನ್ನು 3 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಜಿಲ್ಲೆಯಲ್ಲಿ 115-200 ಮಿಲಿಮೀಟರ್ ವರೆಗೂ ಮಳೆ ಸುರಿಯುವುದಾಗಿ ನಿರೀಕ್ಷಿಸಲಾಗಿದೆ. ಜಿಲ್ಲೆಯ ಬೆಳ್ಳಾರೆ ಕಡಬ ಭಾಗದಲ್ಲಿ ಗುಡುಗು ಸಹಿತ ಮಳೆಯಾದರೆ ಸುಬ್ರಹ್ಮಣ್ಯಂದಲ್ಲಿಯೂ ಉತ್ತಮ ಮಳೆಯಾಗಿದೆ. ಸುಳ್ಯದಲ್ಲಿ 2 ದಿನಗಳಿಂದ ಮಳೆ ಚುರುಕಾಗಿದ್ದು ಇನ್ನು ಮುಂದುವರೆದಿದೆ. ಮೂಡಬಿದ್ರಿ, ಬಂಟ್ವಾಳ, ಬೆಳ್ತಂಗಡಿಗಳಲ್ಲಿಯೂ ಆಗಾಗ ಸಾಮಾನ್ಯದಿಂದ ಉತ್ತಮ ಮಳೆ ಸುರಿದಿದೆ. ಇತ್ತ ಕರಾವಳಿಯಲ್ಲಿ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಸತತ ಸುರಿಯುತ್ತಿರುವ ಮಳೆಯಿಂದಾಗಿ ಗಣೇಶ ಹಬ್ಬದ ಸಂಭ್ರಮಕ್ಕೂ ಅಡ್ಡಿಯಾಗುತ್ತಿದೆ. ಹಬ್ಬದ ಆಚರಣೆಗೆ ಮಳೆರಾಯ ಅಡ್ಡಿಯಾಗಿದ್ದು ಜನರ ಹುಮ್ಮಸ್ಸಿಗೆ ತಣ್ಣೀರೆರಚಿದೆ. ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಒಳಗೊಂಡಂತೆ 10 ಜಿಲ್ಲೆಗಳಲ್ಲಿಯೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 221ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ವಿಶೇಷ ಸನ್ಮಾನಿತರಾಗಿ ಭಾಗವಹಿಸಿ ಮಾತನಾಡಿದ ಕೆಆರ್ಐಡಿಎಲ್ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಜಯಂ ಕೊರಬ್, ಆಡು ಮುಟ್ಟದ ಸೊಪ್ಪು, ಇಲ್ಲಿ ಕೊರಬ್ ಇರದ ಜಾಗವಿಲ್ಲ. ಜಗತ್ತಿನ ಮೂಲ ಪುರುಷರು ಕೊರಬ್ ಆಗಿದ್ದಾರೆ. ಕೊರಬ್ ಹುಟ್ಟುವ ಮುನ್ನ ಕುಲವಿಲ್ಲ, ಗೋತ್ರವಿಲ್ಲ, ಕೊರಬನೇ ಆದ ಜಗತ್ ಇದು ಕೊರಬನ್ನು ಕಾಣೋ ಎಂಬ ಇತಿಹಾಸದ ಮಹಾಪುರುಷರಾದ ಅಲ್ಲಮ ಪ್ರಭು ಹೇಳಿದ್ದಾರೆ. ಹಾಗೂ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಕಾರಗಳು ಶ್ರೀಮಂತಿಕೆಯಿಂದ ಕೂಡಿದೆ. ಈ ಜನಾಂಗದ ಇತಿಹಾಸ ಬಹಳ ಪುರಾತನವಾದದ್ದು. ಈ ಜನಾಂಗದಲ್ಲಿ ಮಹಾಕವಿ ಕಾಳಿದಾಸ,
ಶ್ರೇಷ್ಠ ಕನಕದಾಸ, ಮಹಾತ್ಮ ಮಹಾಳಿಂಗರಾಯ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಹಕ್ಕಬುಕ್ಕ, ಅರಸರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾಮಾಜಿಕ ನ್ಯಾಯ ನೀಡಿದ ಸಿದ್ದರಾಮಯ್ಯನವರು, ಹೀಗೆ ಮಹಾನ್ ಹೋರಾಟಗಾರರು, ದೇಶಭಕ್ತರು ನಾಡಿಗೆ, ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಸಲ್ಲಿಸಿದ ಸೇವೆ ಅನನ್ಯವಾಗಿದೆ. ರಾಯಣ್ಣನ ದೇಶಪ್ರೇಮ, ರಾಷ್ಟ್ರಭಕ್ತಿ ಪ್ರತಿಯೊಬ್ಬರು ಮೆಚ್ಚುವಂತದ್ದು. ಚನ್ನಮ್ಮಳನ ಬಲಗೈ ಭಂಟನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬಗ್ಗುಬಿಡಿದ ಸಿಂಹದ ಮರಿ ಎಂದು ಬಣ್ಣಿಸಿದ ಅವರು, ರಾಯಣ್ಣನು ಒಂದೇ ಸಮುದಾಯಕ್ಕೆ ಸೀಮಿತನಲ್ಲ, ಅವರು ಸರ್ವ ಸಮುದಾಯದ ಆಸ್ತಿ ಎಂದು ಅವರು, ತಾಲೂಕಿನಲ್ಲಿ ಸಮುದಾಯವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದೆ, ನಮ್ಮ ನಮ್ಮಲ್ಲೇ ಕಾಲೆಳೆಯುವ ಕೆಲಸ ಆಗಬಾರದು, ಸಂಘಟಿತರಾಗಿ ಮುಂದೆ ಬರಬೇಕಾಗಿದೆ ಎಂಬ ಕಿವಿ ಮಾತುಗಳು ಹೇಳಿದರು. ಹಿರಿಯ ವಕೀಲರಾದ ಕೆಜಿ ಪೂಜಾರಿಯವರು ರಾಯಣ್ಣನ ಜೀವನ ಚರಿತ್ರೆ, ಸಾಧನೆ, ರಾಷ್ಟ್ರಕ್ಕೆ ಸಲ್ಲಿಸಿದ ಸೇವೆ ಕುರಿತು ವಿವರಿಸಿದರು. ಕೊರಬ ಸಮಾಜ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶಿಲ್ಪಾ ಕುದರಗೊಂಡ್ ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಂಬೈ ಭಾಗ್ಯ ಬಿಲ್ಡರ್ಸ್ ಸಮಾಧಾನ ಪೂಜಾರಿ ಉದ್ಘಾಟಿಸಿದರು. ಶ್ರೀಶೈಲ ಕವಲ್ಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಕುರುಬಗೊಂಡ ಸಮಾಜದ ಅಧ್ಯಕ್ಷೆ ಲಕ್ಷ್ಮೀಪುತ್ರ ಜಮಾದಾರ್ ವಹಿಸಿದರು. ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು, ಶ್ರೀ ಬಸವರಾಜ ಒಡೆಯರ್ ವಹಿಸಿದರು. ತಾಲೂಕು ಕುರುಬ ಸಮಾಜ ಅಧ್ಯಕ್ಷ ಮುಖಂಡರಾದ ಬೀರಣ್ಣ ಕಲ್ಲೂರ್, ಕನಕ ಪೂಜಾರಿ ಇನ್ನಿತರು ಇದ್ದರು. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಷಣ್ಬಸಪ್ಪ ಮಮ್ಮಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಒಂದು ಹೆಸರು, ಉದ್ದು ಖರೀದಿ ಕೇಂದ್ರ ತರಬೇಕೆಂದು ರಸ್ತೆ ತಡೆ ನಡೆಸಿದರು. ಕಾಳಗಿಯ ಉಪ ತಹಸೀಲ್ದಾರರಾದ ಶಾಂತಗೌಡ ಅವರು ಮನವಿ ಪತ್ರವನ್ನು ಸ್ವೀಕರಿಸಿದರು. ಮಶಾಕ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಿವಾಳಿ ಮಾಡಿರುವ ಸರ್ಕಾರಕ್ಕೆ ಧಿಕ್ಕಾರ, 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 ಈಗಾಗಲೇ ಉದ್ದು ಹೆಸರು ರೈತರದು ರಾಶಿ ನಡೆದಿದೆ. ರಾಶಿ ನಡೆದರೂ ಕೂಡ ನಮ್ಮ ಗುಲ್ಬರ್ಗಾ ಭಾಗದಲ್ಲಿರ್ತಕ್ಕಂಥ ಅಸೆಂಬ್ಲಿ ಸದಸ್ಯರು, ಸಂಸತ್ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಎ ಪಿ ಎಂ ಸಿ ಸದಸ್ಯರು ಎಲ್ಲೂ ಕೂಡ ಒಬ್ಬರು ಕೂಡ ಬಾಯಿ ಬಿಡಲಾರದೆ ಮಾತಾಡಲಾರದೆ ಮೂಕ ಪ್ರೇಕ್ಷಕರಾಗಿ ಪಠಾಣ್ಕೋಟ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಏರ್ ಚೀಫ್ ಮಾರ್ಷಲ್ ಬಿ ಎಸ್ ಧನೋವಾ ಅವರ ಸಮ್ಮುಖದಲ್ಲಿ ವಿಶ್ವದಲ್ಲೇ ಮೋಸ್ಟ್ ಅಡ್ವಾನ್ಸ್ ಆದ ಈ ಹೆಲಿಕಾಪ್ಟರ್ಗಳು ಐಎಎಫ್ಗೆ ಸೇರ್ಪಡೆಯಾಗಿವೆ. AH-64E ಅಪಾಚೆ ಜಗತ್ತಿನಲ್ಲೇ ಅತ್ಯಾಧುನಿಕವಾದ ಅಟ್ಯಾಕ್ ಹೆಲಿಕಾಪ್ಟರ್ಗಳು. ಅಮೆರಿಕದಿಂದ ಈ ಹೆಲಿಕಾಪ್ಟರ್ಗಳನ್ನು ತಯಾರಿಸಿಕೊಳ್ಳಲಾಗಿದೆ. ಸದ್ಯ ಭಾರತೀಯ ವಾಯುಪಡೆಯಲ್ಲಿರೋ ರಷ್ಯಾ ನಿರ್ಮಿತ Mi-35 ಚಾರ್ಪ್ಗಳ ಸರ್ವಿಸ್ ಲೈಫ್ ಮುಗಿಯೋ ಹಂತದಲ್ಲಿದ್ದು ಈ ಚಾರ್ಪ್ಗಳ ಸ್ಥಾನವನ್ನ ಅಪಾಚೆ ಹೆಲಿಕಾಪ್ಟರ್ಗಳು ತುಂಬಲಿವೆ. ಆಮ್ಟಿ ಆರ್ಮೇಡರ್ ಮಿಸ್ಕೈಲ್ಗಳನ್ನ ಫೈರ್ ಮಾಡುತ್ತವೆ. ಅಂದ್ರೆ ಎಂತಹ ಶಸ್ತ್ರಸುಸರ್ಜಿತ ಟ್ಯಾಂಕ್ ಆಗಿರಲಿ ಅಥವಾ ತುಂಬಾ ದೃಢವಾದ ಟಾರ್ಗೆಟ್ ಇರಲಿ ಅದನ್ನ ನಿರ್ನಾಮ ಮಾಡಬಲ್ಲವು. ಇನ್ನು ಈ ಹೆಲಿಕಾಪ್ಟರ್ಗಳಲ್ಲಿ ಅತ್ಯಾಧುನಿಕ ಸೈನಸ್ ಮಾರ್ಗಗಳನ್ನು ಅಳವಡಿಸಲಾಗಿದೆ. ಇದು ಹೆಲಿಕಾಪ್ಟರ್ ತುಂಬಾ ಕೆಳಮಟ್ಟದಲ್ಲಿ ಚಲಿಸುವಾಗ ಹಾಗೂ ಅತಿ ವೇಗವಾಗಿ ಚಲಿಸುವಾಗಲೂ ಟಾರ್ಗೆಟ್ ಅನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಶತ್ರು ಪಡೆ ಈ ಹೆಲಿಕಾಪ್ಟರ್ಗಳನ್ನು ಡಿಟೆಕ್ಟ್ ಮಾಡುವಂತೆ ತಪ್ಪಿಸಬಹುದು. ಕಳೆದ ವರ್ಷ ಅಮೆರಿಕದಲ್ಲಿ IFS ಸಿಬ್ಬಂದಿಯ ಮೊದಲ ಬ್ಯಾಚ್ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಹಾರಾಟ ಮಾಡುವ ತರಬೇತಿ ಪಡೆದಿದೆ. 2015 IAF 22 ಅಪಾಚೆ ಹೆಲಿಕಾಪ್ಟರ್ಗಳಿಗೆ ಅಮೆರಿಕ ಜೊತೆ ಬಹುಕೋಟಿ ವೆಚ್ಚದ ಒಪ್ಪಂದ ಮಾಡಿಕೊಂಡಿತ್ತು. ಇದರ ಜೊತೆ
2017ರಲ್ಲಿ 4.168 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಸ್ತ್ರಾಸ್ತ್ರಗಳು ವ್ಯವಸ್ಥಿತವುಳ್ಳ 6 ಅಪಾಚೆ ಹೆಲಿಕಾಪ್ಟರ್ಗಳ ಸೇವೆಗೆ ಸೇರ್ಪಡೆ ಮಾಡಿಕೊಳ್ಳಲು ರಕ್ಷಣಾ ಸಚಿವಾಲಯ ಅನುಮೋದಿಸಿತು. 4 ವರ್ಷಗಳ ಬಳಿಕ ಈಗ 8 ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆಯಾಗಿವೆ. 22ರಲ್ಲಿ 4 ಹೆಲಿಕಾಪ್ಟರ್ಗಳನ್ನು ಕಳೆದ ಜುಲೈ 27ರಂದು ಏರ್ಫೋರ್ಸಿಸ್ಗೆ ಹಸ್ತಾಂತರಿಸಲಾಗಿತ್ತು. 2020ರ ವೇಳೆಗೆ ಐಎಎಫ್ 22 ಅಪಾಚೆ ಹೆಲಿಕಾಪ್ಟರ್ಗಳನ್ನು ಹೊಂದಲಿದೆ. ಈಗಾಗಲೇ ನಮ್ಮ ಬಳಿ ಟ್ಯಾಕ್ ಹೆಲಿಕಾಪ್ಟರ್ಗಳು ಇದ್ವು, ಆದರೆ ಅಪಾಚೆ ಹೆಲಿಕಾಪ್ಟರ್ಗಳು ನಿಖರವಾಗಿ ಗುರಿಯನ್ನು ಮುಟ್ಟಬಲ್ಲ ಮಾರಕ ಶಕ್ತಿ ಹೊಂದಿದೆ ಎಂದು ಐಎಎಫ್ ಅನುಪಮ್ ಬನರ್ಜಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಚಿಂಚೋಳಿ ಎಚ್ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರವಂತರು ಡೊಳ್ಳು ಕುಣಿತ ಹಾಗೂ ಭಜನೆಯೊಂದಿಗೆ ಅದ್ದೂರಿಯಾಗಿ ಆಚರಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಇಡಿ ಮತ್ತು ಐಟಿ ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಆರ್ ಧ್ರುವನಾರಾಯಣ್, ಐಟಿ ಮತ್ತು ಇಡಿ ದಾಳಿ ಮಾಡುವುದು ತಪ್ಪಲ್ಲ, ಆದರೆ ದುರುದ್ದೇಶದಿಂದ ದಾಳಿ ಮಾಡುವುದು ತಪ್ಪು. ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳನ್ನ ಗುರಿಯಾಗಿಸಿಕೊಂಡು ಇಲಾಖೆಗಳು ದಾಳಿ ಮಾಡುತ್ತಿವೆ, ಇದು ಸರಿಯಲ್ಲ, ಇದನ್ನ ನಾನು ಖಂಡಿಸುತ್ತೇನೆ ಎಂದರು. ಮೈಸೂರಿನ ಜಲದರ್ಶಿನಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಂದುವರೆದು ಮಾತನಾಡಿದ ಆರ್ ಧ್ರುವನಾರಾಯಣ್, ಬಿಜೆಪಿ ನಾಯಕರು ಕೇಂದ್ರದಿಂದ ನೆರೆ ಪರಿಹಾರ ಬರಬೇಕಿದ್ದ ವಿಚಾರವನ್ನ ಬಿಟ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದೀರಿ ಎಂದರು. ಪಕ್ಷಕ್ಕೆ ಸೆಳೆಯುವ ತಂತ್ರ, ಕಾಂಗ್ರೆಸ್ ನಾಯಕರಿಗೆ ಐಟಿ ಇಡಿ ಅಂತ ಹೆದರಿಸಿ ಪಕ್ಷಕ್ಕೆ ಸೆಳೆಯುವ ತಂತ್ರ ಮಾಡುತ್ತಿದೆ. ಡಿಕೆ ಶಿವಕುಮಾರ್ ಅವರನ್ನ 1985ರಿಂದ ಬಲ್ಲೆ, ಆ ಕಾಲದಲ್ಲಿ ಅವರು ಗಣಿಗಾರಿಕೆ ಮಾಡುತ್ತಿದ್ರು, ಆ ಹಣವನ್ನ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಆದಾಯ ಮಾಡಿದ್ರು. ಅದೇ ರೀತಿ ಮೈಸೂರಿನಲ್ಲಿ ಮಾಜಿ ಸಚಿವರಾದ ಸಾರಾ ಮಹೇಶ್ ಹಾಗೂ ಎಸ್ ಎ ರಾಮದಾಸ್ ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಗುಜರಾತ್ ಶಾಸಕರನ್ನ ರಕ್ಷಣೆ ಮಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಧ್ರುವ ನಾರಾಯಣ ಹರಿಹಾಯ್ದರು. ಅವರ ಹೇಳಿಕೆಯಲ್ಲಿ ಗುಜರಾತ್ನ ಶಾಸಕರುಗಳನ್ನ ಇಲ್ಲಿರಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಇವ್ರಿಗೆ, ಇವ್ರಿಗೆ ಆಗಬೇಕಿತ್ತು ಅಂತಕ್ಕಂಥ ಮಾತನ್ನ ಅವರು ಹೇಳೋದಾದರೆ ಅವರ ಇಂಟೆನ್ಷನ್ ಗೊತ್ತಾಗುತ್ತೆ. ಇದು ಅವತ್ತಿನ ದಿವಸ ಗುಜರಾತ್ನಲ್ಲಿ ರಾಜ್ಯಸಭಾ ಚುನಾವಣೆ ಇತ್ತು, ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಬಿಜೆಪಿ ಪಕ್ಷದವರು ಖರೀದಿ ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು. ಹಾಗಾಗಿ ಪ್ರೊಟೆಕ್ಷನ್ಗೆ ಅವತ್ತು ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಕಣಕ್ಕಿಳಿದಿದ್ರು. ಅವರು ಹೇಗಾದರೂ ಮಾಡಿ ಆಗಬಾರ್ದು ಅಂತಕ್ಕಂಥ ಒಂದು ಸದುದ್ದೇಶ ಅಂದರೆ ದುರುದ್ದೇಶದಿಂದ ಅಮಿತ್ ಶಾ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು ರಾಜ್ಯಸಭಾ ಸದಸ್ಯರು ಆಗಬಾರ್ದು ಅಂತಕ್ಕಂಥ ತೀರ್ಮಾನ ತಗೊಂಡು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಶಾಸಕರಿಗೆ ರಕ್ಷಣೆ ಕೊಟ್ಟು ಏಕಾಏಕಿ ಗ್ಯಾಲರಿಗೆ ನುಗ್ಗಿದ ಗೂಳಿ, ಗುಂಡಿಟ್ಟು ಕೊಂದ ಪೊಲೀಸ್, ಅದು ಎಲ್ಲಿ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಹೌದು, ವಿದೇಶದಲ್ಲಿ ಬುಲ್ ಫೈಟ್ ತುಂಬಾನೇ ಫೇಮಸ್. ಲಕ್ಷಾಂತರ ಮಂದಿ ಬುಲ್ ಫೈಟ್ ನೋಡೋಕೆ ಮುಗಿಬೀಳುತ್ತಾರೆ. ಕೆಲವೊಂದು ಸಲ ಗೂಳಿಗಳ ಅಟ್ಟಹಾಸಕ್ಕೆ ಪ್ರೇಕ್ಷಕರು ಪರದಾಡುತ್ತಾರೆ. ಗ್ಯಾಲರಿಗೆ ಗೂಳಿ ನುಗ್ಗಿ ಪ್ರೇಕ್ಷಕರ ಜೀವ ತೆಗೆದ ಘಟನೆಗಳು ಸಾಕಷ್ಟು ನಡೆದಿವೆ. ಆದರೂ ಜನರಿಗೆ ಬುಲ್ ಫೈಟ್ ಅಂದ್ರೆ ಏನೋ ಒಂಥರ ಕ್ರೇಜ್, ಅದನ್ನ ನೋಡೋಕೆ ಹೋಗುವುದನ್ನ ಮಾತ್ರ ನಿಲ್ಲಿಸಲ್ಲ. ಆದರೆ ಗ್ಯಾಲರಿಗೆ ನುಗ್ಗಿ ಜನರ ಪ್ರಾಣವನ್ನ ತೆಗೆಯುತ್ತಿದೆ ಗೂಳಿ. ಇವತ್ತು ಗ್ಯಾಲರಿಗೆ ನುಗ್ಗಿ ತಾನೇ ಉಸಿರು ಬಿಟ್ಟಿದೆ. ಉತ್ತರ ಸ್ಪೇನ್ಸ್ನ ಗಿರೋಂದ ವಿಡ್ರೆಸ್ನಲ್ಲಿ ಭಾನುವಾರ ವಾರ್ಷಿಕ ಹಬ್ಬ ಪ್ರಯುಕ್ತ ಗೂಳಿ ಫೈಟ್ ನಡೆಯುತ್ತಿತ್ತು. ಇದನ್ನ ನೋಡೋಕೆ 100 ಜನ ಅಲ್ಲಿಗೆ ಜಮಾಯಿಸಿದ್ರು. ಈ ವೇಳೆ ಗೂಳಿ ಒಂದು ಏಕಾಏಕಿ ಗ್ಯಾಲರಿಗೆ ನುಗ್ಗಿ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿತ್ತು. ನಂತರ ಅದನ್ನ ಹಿಡಿಯಲು ಸಿಬ್ಬಂದಿ ಹರಸಾಹಸ ಪಟ್ಟರು. ಜನರಂತೂ ಬೆಂಚ್ ಕೆಳಗೆ ಕುಳಿತು ಪಾರಾದರು. ಬಳಿಕ ಗೂಳಿ ಕಾರ್ ಪಾರ್ಕ್ ಮಾಡಿದ ಕಡೆ ಓಡುತ್ತಿದ್ದಾಗ ಪೊಲೀಸರು ಶೂಟ್ ಮಾಡಿ ಹತ್ಯೆ ಮಾಡಿದ್ದಾರೆ. ಗೂಳಿ ಅಟ್ಟಹಾಸಕ್ಕೆ ಒಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡ್ರೆ 18 ಮಂದಿ ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗೂಳಿಯನ್ನ ಶೂಟ್ ಮಾಡಿ ಹತ್ಯೆ ಮಾಡಿದ್ದಕ್ಕೆ ಪ್ರಾಣಿ ಹಕ್ಕುಗಳ ಸಂಘಟನೆಯ ಕಾರ್ಯಕರ್ತರು ಖಂಡಿಸುತ್ತಾರೆ. ರಾಜ್ಕದೀಮ್ ಅಗೇನ್ ಗುಳಿಗೆ ಚಪ್ಪಳ ಅಗೇನ್ ಸುಲ್ತಾನ್ ದಾರ್ಗ ಕೊಪ್ಪ ಬೇಡ ಅದು ನಮ್ಮೊಂದು ಶೋಕ್ ಅದು ನಮ್ಮೊಂದು ಶೋಕ್ ಈ ಕೊಪ್ಪ
ಸಲಾಕೆ ತೆಗೆದು ನರೇಶ್ ಒಪ್ಸ್ಗೆ ಸ್ವಾಮಿ ಚರಿಸ್ತೀವಿ ಸ್ವಾಮಿ yo creo que la mi Kiko de Cardona también domina que estas situaciones más exigentes y yo sí. ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ಉತ್ಸವವನ್ನು ಅದರ ಪಾರಂಪರಿಕ ಹಿನ್ನೆಲೆ ಪ್ರಕಾರವೇ ಆಚರಿಸಲಾಗುವುದು, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಲಾಗುತ್ತಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗೋವಿಂದರಾಜನಗರದಲ್ಲಿ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ನಾಡಹಬ್ಬ ದಸರಾ ಪಾರಂಪರಿಕ ಹಬ್ಬವಾಗಿದ್ದು ಸಿಎಂ ಯಡಿಯೂರಪ್ಪ ಅವರ ಸೂಚನೆಯಂತೆ ಆಚರಿಸುತ್ತೇವೆ ಎಂದರು. ಮುಖ್ಯಮಂತ್ರಿಯವರು ಪ್ರವಾಹದ ಹಾನಿ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ, ಅದನ್ನ ನಾನು ಅವರಿಗೆ ನೀಡುತ್ತೇನೆ. ದಸರಾ ಹಬ್ಬ ಮುಗಿದ ನಂತರ ಅಕ್ಟೋಬರ್ ತಿಂಗಳಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಗೆ ಭೇಟಿ ನೀಡಿ ಪ್ರಧಾನಿಯವರ ಆಶಯವನ್ನ ಅನುಷ್ಠಾನಕ್ಕೆ ತರಲು ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತೇನೆ ಎಂದು ಸೋಮಣ್ಣ ರಾಜ್ಯದ ಜನರಿಗೆ ಭರವಸೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಏನೇ ಅನಾಹುತ ಆಗಿದೆ ನೋಡೋಕ್ಕಾಗ್ಬೋದು. ಅದಾದ ತಕ್ಷಣ ದಸರಾ ಶುರುವಾಯಿತು. ದಸರಾದಲ್ಲಿ ಒಂದು ಐದಾರು ದಿನಗಳ ಕಾಲ ಅಲ್ಲೇ ಇದ್ದು ಮುಖ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತಾನೇ ಕಚೇರಿ ಪ್ರಾರಂಭ ಮಾಡಿದ್ದೇನೆ, ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಮಾತನಾಡಿ ಸಾರ್ವಜನಿಕ ಕ್ಯಾಬಿನೆಟ್ ಇದೆ. ಒಂದು ಸತ್ಯ, ಹಳೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಯಿತು ಅಂದರೆ ಬರಗಾಲ ಹೋಯ್ತದೆ, ಅತಿವೃಷ್ಟಿ ಜಾಸ್ತಿ ಆಗ್ತದೆ, ಅನಾವೃಷ್ಟಿ ಕಡಿಮೆ ಆಯ್ತದೆ. ಈ ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ದೇವ್ರ ದಯೆ, ಸಾಮಾನ್ಯ ಜನರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದು 2009ರಲ್ಲಿ ಆದಂಥ ಕೈಘಟನೆ ಮತ್ತೊಂದು ಸಾರಿ ಆಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅತಿವೃಷ್ಟಿಯಿಂದ ಒಂದು ವಾರದಲ್ಲಿ, ಕೇವಲ ಒಂದು ವಾರದಲ್ಲಿ ಈ ರಾಜ್ಯದ ಪ್ರತಿಷ್ಠಿತ ಎಲ್ಲ ಡ್ಯಾಮ್ಗಳು ತುಂಬಿರ್ತಕ್ಕಂಥ ಉದಾಹರಣೆ ನನ್ನ 40 ವರ್ಷದ ಅನುಭವದಲ್ಲಿ ಇದೇ ಮೊದಲನೇ ಬಾರಿಗಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳ ಅದೃಷ್ಟ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರಲ್ಲಿರ್ತಕ್ಕಂಥ ಅನುಭವವನ್ನು ಕೂಡ ನಾವೆಲ್ಲ ಪಡೆದು ಕಾರ್ಯೋನ್ಮುಖ ಆಗ್ತೀವಿ. ಕೆಲಸ ಮಾಡಿ ಆ ಜನರ ನೋವಿನಲ್ಲಿ ನಾವು ಕೂಡ ಸ್ಪಂದಿಸಿ ಅವರ ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋದು ತೋರಿಸೋ ಜೊತೆಯಲ್ಲಿ ಶಾಶ್ವತವಾದ ನೆಲೆಯನ್ನು ಕಲ್ಪಿಸ್ತಕ್ಕಂಥದ್ದು ಪ್ರಾಮಾಣಿಕವಾದ ಪ್ರಯತ್ನ. ಸರಿ, ಸಾಹೇಬರು ಅನುಭವಿ ರಾಜಕಾರಣಿಗಳು, ಅವರ ದೃಷ್ಟಿಕೋನ ಯಾವ ರೀತಿ ಇದು ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಸರ್ಕಾರ ಇನ್ನೂ 3 ವರ್ಷ ಹತ್ತು ತಿಂಗಳಿದೆ, 3 ವರ್ಷ ಅನ್ಕೊಂಡಿಲ್ಲ ಮುಗಿಸ್ತೀವಿ, ಮತ್ತೆ ಎಲ್ಲ ಒಂದು ಕಡೆ ಜನರ ಆಶೀರ್ವಾದ ಪಡೆದು ಮತ್ತೊಮ್ಮೆ ಯಡಿಯೂರಪ್ಪ ನಾಯಕರಿಗೆ ಎಲೆಕ್ಷನ್ ಮಾಡಿ ಮಧ್ಯಂತರ ಚುನಾವಣೆ ಬರಲಾಗಿದೆ. ನನ್ನ ಅನುಭವದಲ್ಲಿಲ್ಲ, ನನ್ಕಿನ ಅವ್ರು ಇಲ್ಲಿಯವರು, ಅವರು ತುಂಬ ಅನುಭವ, ಅವ್ರ ಅನುಭವದಲ್ಲಿ ಅವ್ರ ಭಾವನೆ ಅವರು ಹೇಳ್ತಾರೆ, ನನ್ನ ಭಾವನೆ ನಾನು ಹೇಳ್ತೀನಿ. ಬಟ್ ಒಂದು ಸತ್ಯ, ರಾಜ್ಯದ ಜನ ಯಾವುದೇ ಚುನಾವಣೆಯನ್ನು ಬಯಸೋದಿಲ್ಲ. ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವುದು ನಮ್ಮ ಮೊದಲ ಆದ್ಯತೆ. ಕೇಂದ್ರಕ್ಕೆ ರಾಜ್ಯದಿಂದ 38,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅನ್ನೋದರ ಬಗ್ಗೆ ವರದಿ ನೀಡಿದ್ದೇವೆ ಎಂದು ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿ, ಕೂಡಲೇ ಮೊದಲ ಕಂತಿನಲ್ಲಿ ಕೇಂದ್ರ ಅನುದಾನ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ, ಈ ವೇಳೆ ಆದಷ್ಟು ಹೆಚ್ಚು ಪರಿಹಾರ ಹಾಗೂ ಕೂಡಲೇ ಬಿಡುಗಡೆ ಮಾಡುವಂತೆ ಮನವಿ ಮಾಡುತ್ತೇವೆ. ನಾನು ಕೂಡ ನೆರೆ ಸಂತ್ರಸ್ತರ ಭಾಗಗಳಿಗೆ ಭೇಟಿ ನೀಡುತ್ತೇನೆ. ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡುತ್ತಿದ್ದಾರೆ, ಯಾರು ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದೇವೆ. 10,000 ರೂಪಾಯಿ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಸಂತ್ರಸ್ತರಿಗೆ ತಲುಪಬೇಕು. ಮನೆ ನಿರ್ಮಾಣವಾಗುವವರೆಗೂ ಶೆಡ್ ಹಾಕಿಕೊಂಡು ಮೊದಲ ಪ್ರಿಯಾರಿಟಿ ನೀಡುತ್ತೇವೆ. ಮೃತರಿಗೆ 5 ಲಕ್ಷ ರೂಪಾಯಿ ನೀಡಿದ್ದೇವೆ. ಇನ್ನೂ ಕೆಲ ಮೃತದೇಹಗಳು ಸಿಗಬೇಕಿದೆ ಎಂದು ಹೇಳಿದರು. ಯಾವುದೇ ಸಂಬಂಧ ಇಲ್ಲ, ಹಲವಾರು ಬಾಳಿ ಹೇಳಿದ್ದೀನಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಹಲವಾರು ನಾಯಕರ ಮೇಲೆ ಕೇಸ್ ಆಗಿದೆ, ಶಿಕ್ಷೆನೂ ಆಗಿದೆ. ಏನು ಬಿಜೆಪಿ ಕಾಲದಲ್ಲೇ ಅಂತ, ಎಲ್ಲ ಕಾಲದಲ್ಲೂ ಅವ್ರದ ಅದೊಂದು ಸ್ವಾಯತ್ತ ಸಂಸ್ಥೆ, ಸಿ ಬಿ ಐ ಇರ್ಬೋದು, ಇ ಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರಲ್ಲಿ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ರಾಜಕಾರಣ ನಾವು ಮಾಡಲ್ಲ, ಅದರ ಅವಶ್ಯಕತೆನೂ ನಮಗಿಲ್ಲ. ಇವತ್ತು ಏನ ನಡೀತಾ ಇದೆ ಅದು ಕಾನೂನಾತ್ಮಕವಾಗಿ ಇವತ್ತು ಇಲ್ಲಿರ್ತಾರೆ, ಅಲ್ಲಿಗೆ ಹೋದ್ಮೇಲೆ ದೊಡ್ಡ ನಾಯಕರಾಗ್ತಾರೆ, ಇದು ಬಿ ಜೆ ಪಿ ಅವರು ಮಾಡ್ತಿರುವ ನಾಟಕ ಎಂದು ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹೇಳಿದ್ದಾರೆ. ಡಿಕೆಶಿಯನ್ನ ಇಡಿ ವಿಚಾರಣೆಗೊಳಪಡಿಸದೆ ಡಿಕೆಶಿ ಕಣ್ಣೀರನ್ನೇ ಬಿಜೆಪಿಯವರು ಕಿಂಡಲ್ ಮಾಡುತ್ತಿದ್ದಾರೆ. ತಂದೆಯ ಕಾರ್ಯ ತಪ್ಪಿಸಿಕೊಂಡಿದ್ದಕ್ಕೆ ಕಣ್ಣೀರು ಹಾಕಿದ್ರೆ ತಪ್ಪೆ ಉಪಮುಖ್ಯಮಂತ್ರಿಗಳೇ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾರೆ. ಮಾತನಾಡುವ ಮೊದಲು ನೋಡಿಕೊಂಡು ಮಾತನಾಡಲಿ, ಡಿಕೆಶಿ ವಿಚಾರಣೆ ನಡೆಯುತ್ತಿದೆ, ಅವರಿಗೆ ನ್ಯಾಯ ಸಿಗಲಿದೆ, ನಾವೆಲ್ಲರೂ ಅವರ ಪರವಾಗಿ ಬೆಂಬಲಕ್ಕೆ ನಿಲ್ತೇವೆ ಅಂತ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹೇಳಿದ್ದಾರೆ. ಸಾಮಾಜಿಕ ಕಾರ್ಯಕರ್ತನ ಕೇಳ್ಕೊಳ್ಳೋದಿಷ್ಟೇ, ಇನ್ನು ಈ ದೇಶ ಸುತ್ತೋದನ್ನ ಪ್ರಪಂಚ ಸುತ್ತೋದನ್ನು ಬಿಟ್ಟು ಆರ್ಥಿಕ ಪರಿಸ್ಥಿತಿ ಕಡೆ ಗಮನ ಕೊಡಲಿ ಅಂತ ಹೇಳಿ ನಾನು ನಮ್ರತೆಯಿಂದ ಪ್ರಧಾನಿಯವರು ಕೇಳಿಕೊಂಡು
ಬರೀ ಮಾತಿನಿಂದ ಬರೀ ಭಾವೋದ್ವೇಗದಿಂದ ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ ಆಡಳಿತ ಮಾಡ್ತಿದ್ರೆ ಬಹಳ ದಿವಸ ನಡೆಯಲ್ಲ. ಭಾವನಾತ್ಮಕ ಚಿಂತನೆಗಳಿಂದ ರಾಷ್ಟ್ರ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆಗೈದ ಘಟನೆ ಕಲಬುರಗಿ ನಗರದ ಎಂಎಸ್ಕೆ ಮಿಲ್ ರಿಂಗ್ ರಸ್ತೆಯ ಮಿರ್ಚಿ ಗೋದಾಮಿನ ಬಳಿ ನಡೆದಿದೆ. 25 ವರ್ಷದ ಯುವಕನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಹೀಗಾಗಿ ಗಂಟಲು ಮತ್ತು ತಲೆಭಾಗ ತೀವ್ರ ಗಾಯವಾಗಿದೆ. ತೀವ್ರ ರಕ್ತಸ್ರಾವದಿಂದ ಯುವಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದು ಮೃತನ ಗುರುತು ಪತ್ತೆಯಾಗಿಲ್ಲ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಆಟ್ರಿಕ್ ಹೀರೋ ಶಿವಣ್ಣ, ನಿರ್ದೇಶಕ ಪ್ರೇಮ್ ಜೊತೆ ಕೆಲಸ ಮಾಡಿದ ಮಲ್ಟಿ ಸ್ಟಾರ್ ದಿ ವಿಲನ್ ಚಿತ್ರ ರಿಲೀಸ್ ಆದ್ಮೇಲೆ ನಿರ್ದೇಶಕ ಪ್ರೇಮ್ ಶಿವಣ್ಣ ಫ್ಯಾನ್ಸ್ಗೆ ನಿಜವಾದ ವಿಲನ್ ಆಗ್ಬಿಟ್ರು. ಸ್ಯಾಂಡಲ್ವುಡ್ನಲ್ಲಿ ದಿ ವಿಲನ್ ದೊಡ್ಡ ಸೌಂಡು ಮಾಡದಿದ್ರು ನಿರ್ಮಾಪಕ ಹಾಕಿದ ಬಂಡವಾಳಕ್ಕೆ ಏನು ಮೋಸ ಆಗಿರಲಿಲ್ಲ. ಅಲ್ಲದೆ ದಿ ವಿಲನ್ ಚಿತ್ರದ ನೆಗೆಟಿವ್ ಎಫೆಕ್ಟ್ನಿಂದ ಕಿಚ್ಚ ಇನ್ ಮುಂದೆ ನಾನು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ನಟಿಸುವುದಿಲ್ಲ ಎಂದು ಹೇಳಿದರು. ಅಲ್ಲದೆ ದಿ ವಿಲನ್ ಚಿತ್ರ ಬಳಿಕ ಕಿಚ್ಚನಿಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿತ್ತು. ಆದರೆ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀಪ್ ಮತ್ತೆ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತು ಹರಿದಾಡುತ್ತಿತ್ತು. ಇಂದು ಹುಟ್ಟುಹಬ್ಬದ ದಿನ ಸುದೀಪ್ ಆ ಗಾಳಿ ಮಾತಿಗೆ ಪ್ರತಿಕ್ರಿಯೆ ನೀಡಿದ್ದು, ನಿರ್ದೇಶಕ ಪ್ರೇಮ್ ನನ್ನ ಒಳ್ಳೆಯ ಸ್ನೇಹಿತ ಮತ್ತು ಗೆಳೆಯ. ಅದಕ್ಕೂ ಮೊದಲು ಆತ ಉತ್ತಮ ವ್ಯಕ್ತಿ. ಉತ್ತಮ ವ್ಯಕ್ತಿಗಳೊಂದಿಗೆ ಕೆಲಸ ಮಾಡಲು ನನಗಿಷ್ಟ. ಪ್ರೇಮ್ ಯಾವಾಗಲೂ ಸಿನಿಮಾವನ್ನ ಪ್ರೀತಿಯಿಂದ ಮಾಡ್ತಾರೆ, ಅದು ನನಗಿಷ್ಟ. ಎಲ್ಲರೂ ಅದ್ಭುತ ಸಿನಿಮಾ ಮಾಡಲು ಸಾಧ್ಯವಿಲ್ಲ. ಪ್ರೇಮ್ ಈ ಹಿಂದೆ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಯಾವುದೋ ಒಂದು ಸಿನಿಮಾ ಚೆನ್ನಾಗಿಲ್ಲವೆಂದು ಅವರನ್ನ ಜಡ್ಜ್ ಮಾಡಲು ಹೋಗಬಾರದು. ಸಿನಿಮಾ ಇಂಡಸ್ಟ್ರಿಗೆ ಅವರು ತುಂಬಾ ಕೊಡುಗೆ ನೀಡಿದ್ದಾರೆ. ನನಗೆ ಪ್ರೇಮ್ ಜೊತೆ ಸಿನಿಮಾ ಮಾಡಲು ಎಂದಿಗೂ ಇಷ್ಟ. ಅದು ಬಿಗ್ ಫ್ಲಾಪ್ ಸಿನಿಮಾ ಆದರೂ ಸರಿ, ಅವರೊಟ್ಟಿಗೆ ಮತ್ತೆ ಸಿನಿಮಾ ಮಾಡುತ್ತೇನೆ ಎಂದು ಹೇಳುವ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಆದರೆ ಸದ್ಯ ಸುದೀಪ್ ದಬಂಗ್ 3, ಸೈರಾ ಹಾಗೂ ಕೋಟಿಗೊಬ್ಬ 3 ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅಲ್ಲದೆ ಪ್ರೇಮ್ ಕೂಡ ಅವರ ಭಾಮೈದನನ್ನ ಕರೆದುಕೊಂಡು ಏಕಲವ್ಯ ಚಿತ್ರದಲ್ಲಿ ಬ್ಯುಸಿ ಇದ್ದು, ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಯಾವಾಗ ಸಿನಿಮಾ ಮೂಡಿ ಬರುತ್ತೋ ಅನ್ನೋದು ಕಾದು ನೋಡಬೇಕು. ಒಳ್ಳೆ ದೃಶ್ಯಗಳ ಬಗ್ಗೆ ಮಾತಾಡೋಣ. ನನ್ನ ಲೈಫನ್ನು ನಾನು ಹೇಳ್ತೀನಿ ಕೇಳಿ. ಐ ಥಿಂಕ್ ವಿ ಶುಡ್ ಆಲ್ ಆ 3 ಕೋತಿಗಳದ್ದು ಒಂದು ಕತೆ ಇದೆ ಹಿಂದೆಗಡೆ. ಇದು 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 ಸುಮ್ಮನೆ ಮಾಡಿಲ್ಲ ಅದು. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಸಿ ಆ್ಯಂಡ್ ಅಗೇನ್, ಈ ತಲೆಯಲ್ಲಿ ಅದನ್ನು ಹುಳ ಬಿಟ್ಕೊಳೋದು ಯಾವುದೋ ನನಗೆ ಹೇಳ್ತಾ ಇದ್ದಾರೆ ಅನ್ಕೊಳೋದು, ಇನ್ನೂ ನಾವು ಯಾರಿಗೋ ಹೇಳ್ತಾ ಇದ್ದೀವಿ ಅನ್ಕೊಳೋದು, ಐ ಡೋಂಟ್ ಥಿಂಕ್ ಇಟ್ಸ್ ಅ ರಿಕ್ವೈರ್ಮೆಂಟ್ ಆರ್ ಅ ಗುಡ್ ಡೆವಲಪ್ಮೆಂಟ್ ಅಟ್ ಆಲ್. ಲೆಟ್ ಮೀ ಟೆಲ್ ಯು ಒನ್ ಮೋರ್ ಥಿಂಗ್, ಮಾಡ್ತಾ ಇರಲಿ ಮು ಯಾರೇನು ಮಾಡಬೇಕು, ನಾವು ಕೆಲಸ ಮಾಡೋಣ. ಅಲ್ಲೇ ಇರೋದು ನನ್ನ ಬೆಳವಣಿಗೆ, ಇಲ್ಲಿ ಯಾರಿಗೋ ಪ್ರೂವ್ ಮಾಡೋಣ ಏನು ಆಗಬೇಕಾಗಿಲ್ಲ. ಆ್ಯಂಡ್ ಏನು ಗೊತ್ತಾ, ಇದು ವಿಷಯನೇ ಅಲ್ಲ, ಯಾರಿಗೂ ನಿಮಗೂ ಒಳ್ಳೇದಲ್ಲ. ಟಿಕೆ ಶಿವಕುಮಾರಣ್ಣ, ನನ್ನನ್ನು ಕ್ಷಮಿಸಿ, ನಾನು ಕೈ ಮುಗಿದು ಕೇಳುತ್ತೇನೆ, ಈ ವಿಚಾರದಲ್ಲಿ ನಾನು ಟೀಕೆ ಮಾಡುವುದಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಶ್ರೀರಾಮುಲು ಕ್ಷಮೆ ಕೋರಿದ್ದಾರೆ. ಅಕ್ರಮ ಹಣ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಒಳಗಾಗಿರುವ ಡಿಕೆ ಶಿವಕುಮಾರ್ ಅವರು ಸೋಮವಾರ ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿ, ಕೆಲವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಹೇಳಿದ್ದಾರೆ, ಇರಲಿ ಎಂದು ಹೇಳಿ ಕಣ್ಣೀರು ಹಾಕಿದರು. ಇದರಿಂದ ಕರಗಿರುವ ಶ್ರೀರಾಮುಲು ಇಂದು ಶಿವಕುಮಾರ್ ಅವರಿಗೆ ಕ್ಷಮೆ ಕೋರಿದ್ದಾರೆ. ಶಿವಕುಮಾರ್ ಅವರು ಕೆಣಕಿ ಮಾತನಾಡಿದರು, ನಾನು ಕೂಡ ಅವರನ್ನ ಕೆಣಕುವ ರೀತಿಯಲ್ಲಿ ಮಾತನಾಡಿದ್ದೇನೆ, ನಾನು ಮನಸ್ಸಿನಿಂದ ಯಾವ ಮಾತು ಕೂಡ ಆಡಿಲ್ಲ, ನನ್ನ ಮಾತಿನಿಂದ ನೋವಾಗಿದ್ರೆ ಡಿಕೆಶಿ ಅಣ್ಣನವರೇ ನನ್ನನ್ನು ಕ್ಷಮೆ.
ಕ್ಷಮಿಸಿ, ನನ್ನ ಭಾಷೆ ರಾಜಕಾರಣಕ್ಕೆ ಸೀಮಿತವಾಗಿತ್ತು, ವೈಯಕ್ತಿಕವಾಗಿ ಅಲ್ಲ, ದಯವಿಟ್ಟು ಅಣ್ಣನವರೇ ನನ್ನನ್ನು ಕ್ಷಮಿಸಿ ಎಂದು ಶ್ರೀರಾಮಲು ಕ್ಷಮೆಯಾಚಿಸಿದ್ದಾರೆ. ಕಾನೂನು ಏನ್ ಕೆಲಸ ಮಾಡಬೇಕೋ ಅದು ಮಾಡುತ್ತದೆ. ಅವರು ಕಷ್ಟದಲ್ಲಿದ್ದು ಕಣ್ಣೀರು ಹಾಕುವ ವೇಳೆ ಚುಚ್ಚು ಮಾತನಾಡಿದ್ರೆ ನೋವಾಗುತ್ತದೆ. ನಾನು ಅವರ ಬಗ್ಗೆ ಯಾವುದೇ ಟೀಕೆ ಮಾಡುವುದಿಲ್ಲ. ಡಿಕೆ ಅಣ್ಣನ ಕುರಿತು ರಾಜಕೀಯವಾಗಿ ಮಾತ್ರ ಮಾತನಾಡುತ್ತೇನೆ. ನನ್ನ ಮಾತಿಂದ ಶಿವಕುಮಾರ್ ಅವರಿಗೆ ನೋವಾಗಿದ್ರೆ ಕೈ ಮುಗಿದು ಕ್ಷಮೆ ಕೇಳುತ್ತೇನೆ ಎಂದು ಶ್ರೀರಾಮಲು ಇಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ಹೊನ್ನೂರು ಗ್ರಾಮದಲ್ಲಿ ಹೇಳಿ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ನಾನು ಯಾವುದು ಕೂಡ ಟೀಕೆ ಮಾಡಕ್ಕೆ ಹೋಗಲ್ಲ, ಯಾಕಂದರೆ ನಾನು ಮೊನ್ನೆ ಅವರು ಮಾತಾಡ್ತಿದ್ರು ನಾನು ಮಾತಾಡ್ತಿದ್ದೆ, ಅವರು ಕೆಣಕೊಂತ ರೀತಿಯಲ್ಲಿ ಮಾತಾಡ್ತಿದ್ರು ನಾನು ಕೆಣಕೊಂತ ಮಾತಾಡ್ತಿದ್ದೇವಿನ, ನಾನು ಮನಸ್ಸಿನಿಂದ ಯಾವುದೋ ಮಾತು ಮಾತಾಡಲಿಲ್ಲ. ನನ್ನ ಮಾತುಗಳಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ನೋವಾಗಿದ್ದರಿ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅಣ್ಣನವರೇ ದಯವಿಟ್ಟು ನನ್ನ ಕ್ಷಮಿಸ್ರಿ, ಯಾಕಂದರೆ ನನ್ನ ಭಾಷೆ ಏನಿತ್ತು ಅದು ರಾಜಕಾರಣಕ್ಕೆ ಸೀಮಿತವಾದಂಥ ಭಾಷೆಯಾಗಿತ್ತಾಗಲಿ ಯಾವುದೇ ಪರ್ಸನಲ್ ಆಗಿ ವೈಯಕ್ತಿಕವಾದಂಥ ಜೀವನದಲ್ಲಿ ಅದು ಮಾತಿದ್ದಿಲ್ಲ. ನಾನು ಏನಿದೆನೋ ಅದ್ರ ಪ್ರಕಾರ ದಯವಿಟ್ಟು ಡಿ ಕೆ ಶಿವಕುಮಾರ್ ಅಣ್ಣವರೇ ದಯವಿಟ್ಟು ನನ್ನ ಕ್ಷಮಿಸ್ರಿ ಅಂತೇಳಿ ಕೂಡ ನಾನು ಕೈ ಮುಗಿದು ವಿನಂತಿ. ಬುಲೆಟಿನ್ ನ್ಯೂಸ್ ಈಗ ನೋಡ್ತಾ ಇರಿ.